ಹೆಚ್ಚು ಕಮ್ಮಿ ಪಾಪಳದ್ದೋಗ ಸ್ಥಿತಿಗೆ ದೇಶ ಬಂದಿದೆ. ಯಾವುದು ಉಳಿತಾ ಇಲ್ಲ, ಯಾವುದು ಉಳಿತಾ ಇಲ್ಲ. ಯಾವುದು ಅಂತಂದರೆ ಸಾರ್ವಜನಿಕ ಸಂಸ್ಥೆಗಳು ಉಳಿತಾ ಇಲ್ಲ, ಸಂವಿಧಾನ ಧ್ವಂಸ ಆಗ್ತಾ ಇದೆ, ನಿರುದ್ಯೋಗ ಪಾತಾಳ ಕಚ್ಚಿದೆ, ಬೆಲೆ ಏರಿಕೆ ಆಕಾಶ ಏರಿದೆ. ಇಂಥ ಟೈಮ್ನಲ್ಲಿ ನಾವೇನು ಮಾಡಬೇಕು? ಒಂದು ವಾಯ್ಸ್ ಬಂದಿದೆ, ಭಾರತ್ ಜೋಡೋ ಅಂತ ಒಂದು ವಾಯ್ಸ್ ಬಂದಿದೆ. ಓಕೆ, ಅಂಥ ಟೈಮ್ನಲ್ಲಿ ಇದಕ್ಕೆ ಎಲ್ಲ ಪಕ್ಷಗಳು ಕೂಡ ಸೇರಬೇಕು, ಎಲ್ಲ ಪಕ್ಷಗಳು ಕೂಡ ಸೇರಬೇಕು. ಈ ಯಾತ್ರೆ ಮುಗಿದ ಮೇಲಾದರೂ ಎಲ್ಲ ಪಕ್ಷಗಳು ಎಲ್ಲ ಮೂಮೆಂಟ್ಗಳು ಕೂಡ ಕೊಡಬೇಕು. ಈ ವ್ಯವಸ್ಥೆ ವಿರುದ್ಧ ಪ್ರಜ್ಞಾವಂತರು ಯಾವತ್ತೂ ವಿರೋಧನೆ, ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್, ಅದರ ಭಾಗವಾಗಿ ನಾನು ಇದ್ದೀನಿ. ಸಿವಿಲ್ ಸೊಸೈಟಿ ಪರವಾಗಿ ನಾನು ಇದ್ದೀನಿ.